ಂಜಾಮಹ ಸುಗಂಧಂ ಬುಷ್ಟವರ್ಧನಿ ವಂದನಾಥ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಓಂ ನಮ ಶಿವ ಶಿವಾಯ ಓಂ ಸಮಸ್ತ ತುಳಸಿ ಕನ್ನಡ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರ ಒಂದು ಪ್ರತಿಯೊಂದು ಘಟನೆ ನಡಿಬೇಕಾದ್ರೂ ಕೆಲವೊಂದು ಗ್ರಹಗಳ ಕಾರಕತ್ವ ಅಂತ ನೋಡ್ತೀವಿ ಇಲ್ಲಿ ವಿಶೇಷವಾಗಿ ನಾವು ನೋಡ್ತಕ್ಕಂಥ ಏಕೈಕ ಗ್ರಹ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಶನಿ ಗ್ರಹಣ ಒಣೆ ಮಾಡ್ತಾರೆ ಶನಿಗ್ರಹ ನಾವು ನೋಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ದುಃಖಕ್ಕೆ ಕಾರಕ ಅಂತ ಕರಿತೀವಿ ಈ ಶನಿ ಬಹಳಷ್ಟು ಐಶ್ವರ್ಯವನ್ನು ಕೂಡ ಪ್ರಾಪ್ತಿ ಮಾಡುತ್ತೆ ಹಾಗೆ ಕಷ್ಟಗಳನ್ನು ಅಧಿಕವಾದಂಥ ಕಷ್ಟಗಳನ್ನು ಪ್ರಾಪ್ತಿ ಮಾಡುತ್ತೆ ನಾವು ಹಲವಾರು ಘಟನೆಗಳನ್ನು ಹಲವಾರು ಪುರಾಣಗಳಲ್ಲಿ ಓದಿದ್ವಿ ಸತ್ಯ ಹರಿಶ್ಚಂದ್ರನ ಕತೆ ಓದಿದ್ದೀವಿ ನರದಮ್ಮಯಂತಿ ಕತೆ ಹಲವಾರು ಕತೆಗಳನ್ನ ನಾವು ತಿಳ್ಕೊಂಡಿದ್ದೇವೆ ಶನಿಯ ಮಹತ್ವ ಎಂಥದ್ದು ಕಷ್ಟಗಳನ್ನು ಪ್ರಾಪ್ತಿ ಮಾಡಿ ತದನಂತರ ಅವನ್ನ ಅತ್ಯುತ್ ಅದ್ಭುತವಾಗಿರ್ತಕ್ಕಂಥ ಮನುಷ್ಯನನ್ನು ಮಾಡ್ತಕ್ಕಂಥದ್ದು ಲೋಕಕ್ಕೆ ಪ್ರಸಿದ್ಧಿಯನ್ನ ಮಾಡ್ತಕ್ಕಂಥದ್ದು ಅರ್ಜ ಅಜರಾಮಜರ ಅಜರಾಮಜವಾಗಿ ಅವರ ಅವರ ಹೆಸರನ್ನ ಕೀರ್ತಿ ಸಂಪಾದನೆಯನ್ನ ಮಾಡ್ತಕ್ಕಂಥದ್ದು ಶನಿ ಮಹಾತ್ಮ ದೇವ ಆದರೆ ಜನಸಾಮಾನ್ಯರಾದಂಥ ನಾವು ಆ ಕಷ್ಟಗಳನ್ನು ತಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ವಿಪರೀತವಾದಂಥ ಕಷ್ಟ ಬಂದಾಗ ಖಂಡಿತ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಹಲವಾರು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸ್ತಿ ಎಲ್ಲೋ ಹೋಗ್ತಕ್ಕಂಥದ್ದು ವಿಚಾರಗಳನ್ನು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಿದ್ದೇವೆ ಇಲ್ಲಿ ನಮ್ಮ ಗ್ರಹಗಳ ಕಾರಕತ್ವದ ವಿಚಾರಣೆಗಳನ್ನು ತಗೊಳ್ಳೋದಾದರೆ ಇಲ್ಲಿ ಶನಿಯ ಮಹಾತ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಗುಳಿಕ ಕಾಲವನ್ನ ವೀಕ್ಷಣೆ ಮಾಡೋದು ಶನಿಯ ಒಂದು ಆದರ್ಶ ಒಂದು ಈ ಕಾರಕತ್ವದಿಂದ ನಾವು ಗುಳಿಕ ಕಾಲ ಅಂತ ಏನು ಕ್ಯಾಲೆಂಡರ್ ಅಲ್ಲಿ ನೋಡ್ತಿರ್ತೀವಲ್ವಾ ಈ ಗುಳಿಕ ಕಾಲ ಶನಿಯ ಮಹತ್ ಈ ಶನಿಯ ಕಾರಕತ್ವ ಇರ್ತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ನಾವು ಯಾವುದೇ ಕೆಲಸವನ್ನ ಪ್ರಾರಂಭ ಮಾಡಬೇಕಾದ್ರೆ ಗುಳಿಕ ಕಾಲದಲ್ಲಿ ಪ್ರಾರಂಭ ಮಾಡ್ತೀವಿ ಯಾಕೆ ದೀರ್ಘಕಾಲವಾಗಿ ಲಾಭವನ್ನ ಬರಲಿ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಶನಿಯ ತತ್ವ ಇರ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಮುಖ್ಯವಾಗಿ ನಮ್ಮ ಜಾತಕದಲ್ಲಿ ಶನಿ ಯಾವ ಒಂದು ಸ್ಥಾನದಲ್ಲಿ ಕೂತಿದ್ದಾನೆ ನಾವೀಗಾಗ್ಲೇ ಹೇಳಿದಾಗೆ ನೋಡಿ ಮಕರ ಕುಂಭ ಹಾಗೆ ಮೀನರಾಶಿಗೆ ಸಾಡೆ ಸಾತಿ ನಡೀತಿದೆ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಸಾಡೆ ಸಾತ್ ಪ್ರಭಾವದಿಂದ ಜೀವನದಲ್ಲಿ ಸಂಕಷ್ಟಗಳು ಪ್ರಾರಂಭ ಅಂತ ನೋಡಿದ್ವಿ ಮೂವತ್ ನೋಡಿ ಎಲ್ಲರ ಜೀವನದಲ್ಲಿ ಮೂರು ಮೂರು ಬಾರಿ ಈ ಸಾಡೆ ಸಾತಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಕೆಲವೊಂದು ಮೂರನೇ ಬಾರಿ ಬರ್ಬೇಕಾದ್ರೆ ವ್ಯಕ್ತಿ ಇರೋದೇ ಕಷ್ಟ ಆಗ್ತದೆ ಹಾಗಾಗಿ ಈ ಸಾಡೆ ಸಾತಿ ಅಂತಕ್ಕಂಥದ್ದು ಮಕರ ಶನಿ ಕುಂಭ ಪ್ರಸ್ತುತವಾಗಿ ನಡೀತಾ ಇರ್ತಕ್ಕಂಥದ್ದು ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ ಬಹಳ ಮುಖ್ಯ ಅಷ್ಟಮ ಶನಿ ಆಗಿರ್ಬೋದು ಪಂಚಮ ಶನಿ ಆಗಿರ್ಬೋದು ಜನ್ಮ ಶನಿ ಆಗಿರ್ಬೋದು ಇವೆಲ್ಲವನ್ನು ನಾವು ವೀಕ್ಷಣೆ ಮಾಡಿದಾಗ ಒಂದಲ್ಲ ಒಂದು ರೀತಿಯ ಪ್ರಭಾವ ಇದ್ದಿರುತ್ತೆ ನಾವು ಶನಿ ಆಯುಷ್ಯಕ್ಕೆ ಕಾರಕ ಅಂತ ನೋಡ್ತೀವಿ ನಮ್ಮ ಆಯುಷನ್ನ ನೋಡ್ತಕ್ಕಂಥದ್ದು ಶನಿಯ ಮಹಾತ್ಮೆಯಿಂದ ಶನಿ ಆ ಸ್ಥಾನದಲ್ಲಿದ್ದಾನೆ ಆ ಸ್ಥಾನದಲ್ಲಿ ಯಾವ ಯಾವ ನಮ್ಮ ಆಯುಷ್ ಹೇಗಿದೆ ಅಂತಕ್ಕಂಥ ಎಲ್ಲ ಪರಿಪೂರ್ಣವಾಗಿರ್ತಕ್ಕಂಥದ್ದನ್ನ ಶನಿಯ ಮಹಾತ್ಮೆಯಿಂದ ನೋಡ್ತೀವಿ ಇಲ್ಲಿ ನಮಗೆ ಅಪಮೃತ್ಯು ಕಾಡ್ದಾಗಿರಲಿ ಕಷ್ಟಗಳು ಬರದಾಗಿರ್ಲಿ ಅಂತ ಹೇಳಿ ಬಹಳ ಮುಖ್ಯವಾಗಿ ನಾವು ಒಂದು ಯಂತ್ರವನ್ನ ತಯಾರಿ ಮಾಡಿದ್ದೇವೆ ಇದು ಮಹಾಮೃತ್ಯುಂಜಯ ಯಂತ್ರ ಹಾಗೂ ಶನಿಯ ಯಂತ್ರ ಅಂತ ಕೂಡ ಕರಿತೀವಿ ನೋಡಿ ನಾನು ಕೊರಳಲ್ಲಿ ಹಾಕೊಂಡಿದ್ದೇನೆ ಈ ಶನಿಯ ಕಾ ಅಂದರೆ ಶನಿಯ ಉಪಟಳವನ್ನು ತಡಿತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಈ ಮೃತ್ಯುಂಜಯ ಮಹಾ ಯಂತ್ರ ಹಾಗೂ ಶನಿಯ ಯಂತ್ರ ಅಂತ ಕರೆದ್ವಿ ಇದರ ಶಕ್ತಿ ಆದರೂ ಏನಿರುತ್ತೆ ಗುರುಗಳೇ ಇದರಿಂದ ನೋಡಿ ಒಂದು ವಿಚಾರ ನಾವು ಬಹಳ ಮುಖ್ಯವಾಗಿ ಹೇಳೋದಾದರೆ ಅಪಮೃತ್ಯು ದೋಷ ನಿವಾರಣೆ ಅಂತ ಕರೆದ್ವಿ ಇದ್ದಕ್ಕಿದ್ದಾಗೆ ಬರ್ತಕ್ಕಂತ ಸಮಸ್ಯೆಗಳು ಇದ್ದಕ್ಕಿದ್ದಾಗ ಆಕ್ಸಿಡೆಂಟ್ ಆಗ್ಬೋದು ಇದ್ದಕ್ಕಿದ್ದಾಗ ಹೃದಯಘಾತದಲ್ಲಿ ಆಕ್ ಆಗ್ತಕ್ಕಂಥದ್ದಿರ್ಬೋದು ಅಪಮೃತ್ಯು ಏನೂ ಸಮಸ್ಯೆನೇ ಇರಲಿಲ್ಲ ಇದ್ದಕ್ಕಿದ್ದಾಗೆ ಅವನು ಮರಣ ಹೊಂದದ ಅಂತಕ್ಕಂಥದ್ದೆಲ್ಲ ನಾವು ನೋಡ್ತಾ ಇರ್ತೇವೆ ವಿಶೇಷವಾಗಿ ಅನಿ ಕಷ್ಟಗಳು ಏಕೆಂದರೆ ನೋಡಿ ಶನಿ ಬಹಳಷ್ಟು ಕಷ್ಟ ಒಂದು ಎರಡೂವರೆ ವರ್ಷಗಳ ಕಾಲ ತನ್ನ ಮನೆಯಲ್ಲಿರ್ತೇನೆ ಶನಿ ಮಹಾದಶ ಅಂತ ಕರೆದ್ವಿ ಈ ಶನಿ ಮಹಾದಶ ಎರಡೂವರೆ ವರ್ಷಗಳಲ್ಲಿ ಒಂದು ಮನೆಯಲ್ಲಿದ್ದು ತದನಂತರ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಎರಡೂವರೆ ವರ್ಷಗಳಲ್ಲಿ ನಾವು ಕಾಲವನ್ನು ತಗೊಳ್ಕೊಳ್ತಾನೆ ಈ ಶನಿ ನಮಗೆ ಯಾವ ಸ್ಥಾನದಲ್ಲಿದ್ದಾನೆ ಅವರೆಲ್ಲ ಸಹಿತವಾಗಿ ಈ ಮಹಾ ಮೃತ್ಯುಂಜಯ ಯಂತ್ರವನ್ನು ಹಾಕ್ಕೊಳ್ಳೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಅಪಮೃತ್ಯು ದೋಷ ಹೋಗ್ಬೋದು ಜೊತೆಗೆ ಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ನಿಂದನೆಗಳು ನಾವು ಹೇಳ್ತೀವಿ ಅಪವಾದಗಳು ಬರ್ತಾ ಇದೆ ಗುರುಗಳೇ ಅಂದಾಗ ಈ ಶನಿಯ ಮಹಾ ಯಂತ್ರ ಹಾಗೆ ಮೃತ್ಯುಂಜಯ ಮಹಾಯಂತ್ರ ನಿಮಗೆ ಕಾಪಾಡುತ್ತೆ ಯಾಕೆ ಈ ಮೃತ್ಯುಂಜಯ ಮಹಾ ಯಂತ್ರ ಕಾಪಾಡುತ್ತೆ ಶನಿಯ ಅಧಿದೇವತೆ ಅಂತ ನಾವು ನೋಡ್ತೀವಿ ಈ ಶನಿಯ ಅಧಿದೇವತೆ ಯಾರು ಶನಿ ಅಧಿದೇವತೆ ಆಗಿರ್ತಕ್ಕಂಥದ್ದು ಶಿವ ಮಾತ್ರ ಈ ಶಿವನಿಗೆ ಮಾತ್ರ ಶನಿ ಒಂದು ಅಧಿದೇವತೆ ಆಗಿರೋದ್ರಿಂದ ಅವನ ಮಾತನ್ನು ಮಾತ್ರ ಪಾಲನೆಯನ್ನು ಮಾಡ್ತಾನೆ ಮಿಕ್ಕ ಗ್ರಹಗಳ ಮಿಕ್ಕ ದೇವತೆಗಳ ಅಷ್ಟು ಪಾಲನೆಯನ್ನು ಮಾಡೋದು ಕಷ್ಟ ಆಗ್ತದೆ ಶನಿ ಇಲ್ಲಿ ಎದುರ್ತಕ್ಕಂಥದ್ದು ಶಿವನಿಗೆ ಮಾತ್ರ ಆಗಿರೋದ್ರಿಂದ ಮಹಾ ಮೃತ್ಯುಂಜಯ ಮಂತ್ರದ ಸಹಿತವಾಗಿ ನಾವು ಯಂತ್ರವನ್ನು ಧಾರಣೆ ಮಾಡಿಕೊಂಡಿದ್ದೆ ಆದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ನಮ್ಮ ಜಾತಕದಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ನಾನೀಗಾಗಲೇ ಸರ್ವೇ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಇಲ್ಲಿ ಈಗ ಪ್ರಸ್ತುತವಾಗಿರ್ತಕ್ಕಂಥದ್ದು ಮಕರ ಶನಿ ಕುಂಭರ ಮಕರ ಶನಿ ಮೀನರಾಶಿಯವರಿಗೆ ಬಹಳ ಮುಖ್ಯವಾಗಿ ಯಂತ್ರ ಬೇಕಾಗ್ತದೆ ಜೊತೆಗೆ ಕಟಕ ಕಟಕರಾಶಿಯವ್ರಿಗೂ ಸಹಿತವಾಗಿ ಅಷ್ಟಮ ಶನಿ ಯಾವಾಗಲೂ ಅವ್ರಿಗೆ ಅಷ್ಟಮ ಶನಿ ಇರ್ತಕ್ಕಂಥದ್ದು ಮುಖ್ಯ ಪ್ರಮುಖವಾಗಿ ನಾನು ಹೇಳ್ತಕ್ಕಂಥದ್ದು ಈ ವಿಚಾರವಾಗಿ ನೀವು ಸಿಂಹರಾಶಿಯವರಾಗಿರ್ಬೋದು ಎಲ್ಲ ವಿಚಾರಗಳನ್ನು ನೀವು ಕುಲಂಕುಷವಾಗಿ ನಿಮ್ಮ ಜಾತಕದಲ್ಲಿ ನೋಡಿಕೊಂಡು ಹಾಕ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಜೊತೆ ಜೊತೆಗೆ ನೋಡಿ ಇಲ್ಲಿ ಮಾರಕ ಸ್ಥಾನದ ಆಧಿಪತ್ಯ ನಮಗೆ ವೃಶ್ಚಿಕ ರಾಶಿಯವ್ರಿಗೂ ಶನಿ ಸಮಸ್ಯೆಯನ್ನು ಕೊಟ್ಟೇ ಕೊಡ್ತಾರೆ ಯಾಕೆಂದರೆ ನೀವು ಆ ದಶಾಭುಕ್ತಿಗಳಲ್ಲಿ ಏನಾದರೂ ಶನಿ ಸಂಚಾರವಿದ್ದಲ್ಲಿ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಖಂಡಿತವಾಗಿ ಮಾರಕವಾಗಿ ಘನಘೋರವಾಗಿರ್ತಕ್ಕಂಥ ಕಷ್ಟಗಳನ್ನು ಪ್ರಾಪ್ತಿ ಮಾಡ್ತಕ್ಕಂಥದ್ದು ಶನಿಯ ಮಹಾತ್ಮ ಆಗ್ತದೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದೆ ಶನಿ ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಬೇಕಾಗ್ತದೆ ತದನಂತರ ನೀವು ಯಂತ್ರವನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಪಮೃತ್ಯು ದೋಷ ಇದೆ ಆತಂಕದ ವಾತಾವರಣ ಇದೆ ಪದೇ ಪದೇ ಅವಮಾನಗಳನ್ನು ಎದುರಿಸ್ತಾ ಇದ್ದೀವಿ ಅಂದಾಗ ಈ ಯಂತ್ರದ ಸಹಾಯದಿಂದ ನಿಜವಾಗ್ಲೂ ನಿಮಗೆ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಕಾಲಗಳು ಬರ್ತದೆ ಜೊತೆಗೆ ನಾವು ಸದಾ ಬೆಳಗ್ಗೆ ಮತ್ತು ಸಾಯಂಕಾಲ ಮಹಾವೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವಿವರ್ಧನ ಉರ್ವಾರುಕಮಿವ ಬಂಧನಾತ್ ಮೃತ್ಯೋ ಓಂ ರಕ್ಷಿ ಯಮೃತಾತ್ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಉರ್ವಾರುಕಮಿ ಬಂದನಾತ್ ಮೃತ್ಯೋ ಓಂ ರಕ್ಷಿ ಯಮಾತಾತ್ ಈ ಯಂತ್ರವನ್ನು ಧಾರಣೆ ಮಾಡಿಕೊಂಡು ಬೆಳಗ್ಗೆ ಇಪ್ಪತ್ತೊಂದು ಬಾರಿ ಹಾಗೆ ಸಂಜೆ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ನಿಮಗೆ ಪರಿಹಾರಗಳ ಜೊತೆಗೆ ಉತ್ಕೃಷ್ಟವಾಗಿ ಜಾತಕದಲ್ಲಿ ನಿಮಗೆ ಏಳಿಗೆಯನ್ನು ನಾವು ನೋಡ್ತಕ್ಕಂಥದ್ದಿರುತ್ತೆ ಈ ಸರಳವಾಗಿ ಯಂತ್ರ ಖಂಡಿತವಾಗಿ ನಮ್ಮಲ್ಲಿ ಸಿಗ್ತದೆ ನಿಮಗೆ ನಮ್ಮ ಡಿಸ್ಪ್ಲೇಲಿ ತೋರಿಸ್ತಕ್ಕಂಥ ನಂಬರ್ಗಾದರೂ ಕಾಲ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರ್ತದೆ ಅದಕ್ಕಾದರೂ ಕೂಡ ನೀವು ಈ ಕಾಲ್ ಮಾಡಿ ರಿಜಿಸ್ಟರ್ ಮಾಡೋದ್ರಿಂದ ಯಂತ್ರ ನಿಮಗೆ ಖಂಡಿತವಾಗಿ ಸಿಗುತ್ತೆ ಅದಕ್ಕೆ ಸರಳವಾಗಿರ್ತಕ್ಕಂಥ ಸೂಕ್ತ ಬೆಲೆ ಇದೆ ಅದನ್ನು ಕೊಟ್ಟು ಖರೀದಿ ಮಾಡಿ ಅಂತ ಹೇಳ್ತಾ ಭಾಳಷ್ಟು ಶನಿಯ ಒಂದು ಉಪಟ ನಿಮ್ಮ ಜಾತಕದಲ್ಲಿ ತಪ್ಪಿಸ್ಕೋಬೇಕಾದ್ರೆ ಸರಳವಾಗಿರ್ತಕ್ಕಂಥ ಯಂತ್ರವನ್ನ ಮಾಡಿದ್ದೇವೆ ಇದನ್ನ ತಗೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಗಿನೋ ಭವಂತು